ನಾನು ಬ್ರೂಸ್ ಲೀ ಮತ್ತೆ ಜಾಕಿ ಚಾನ್ ಎಲ್ಲ ಕರಾಟೆ ಮಾಡೋ ಸಿನಿಮಾದಲ್ಲಿ ನೋಡಿದ್ದೀನಿ, ನೀವೊಂದು ಕೀ ಹಾಕೊಟ್ರೆ ಹೇಗೆ ಕೊಡ್ತೀರಾ, ಒಂದು ಪಂಚ್ ಕೊಟ್ರೆ ಆ ಶಬ್ದದ ಜೊತೆ ತೋರಿಸಿ ನೋಡೋಣ. ಪಂಜು ಮಾಡೋ ಅಂದ್ರೆ ಆಗಿ ಕರೆಕ್ಟ್ ಆಗಿ ಈಗ ಪಂಜು ಮಾಡ್ಕೊಂಡು ಶಬ್ದ ಹೇಗೆ ಬರುತ್ತೆ ಅಬ್ಡೋಮನ್ ಅಲ್ಲಿ ಎಲ್ಲಿಂದ ಬರುತ್ತೆ ಕರೆಕ್ಟ್ ಆಗಿ ಆ ಸೌಂಡ್ ಕಿ ಆಗಿ ಮಾಡೋದು ಅಂದ್ರೆ ಅಬ್ಡೋಮನ್ ಇಂದ ಸೌಂಡ್ ಬರಬೇಕು. ಕೆಲವರು ಥ್ರೋಟ್ ನ ಟಚ್ ಮಾಡೋಂಗಾರನ್ನು ಬರಬೇಕು, ಅದು ಕರೆಕ್ಟ್ ಆಗಿ ಆ ಪೆಲೆಟ್ ಟಂಗ್ ಪೆಲೆಟ್ ಅಲ್ಲಿ ಟಚ್ ಮಾಡೋಂಗಿಲ್ಲ, ಹಂಗೆ ಆ ಕರೆಕ್ಟ್ ಆಗಿ ಪ್ರೊಡ್ಯೂಸ್ ಮಾಡಬೇಕು ಔಟ್ ಕರೆಕ್ಟ್ ಆಗಿ. ಕೆಲವರು ಕಿ ಆಗಿ ಮಾಡುವಾಗ ಕಿ ಆಯಿನ್ ಮಾಡ್ತಾರೆ, ಕಿ ಆಯಿನ್ ಮಾಡೋದು ಅದು ಪ್ರೊಡ್ಯೂಸ್ ಮಾಡೋದು ಅವ್ರ ಸೌಂಡ್ ವಾಯ್ಸ್ ಅದು ಟಚ್ ಮಾಡೋಂಗಿಲ್ಲ. ಕರೆಕ್ಟ್ ಆಗಿ ಕಿಯಾ ಇಂದ್ರ ಸೌಂಡ್ ಮಾಡಿಸಿ ಆ ಸೌಂಡ್ ಕರೆಕ್ಟ್ ಆಗಿ ಇಲ್ಲಿಂದ ಕೊಡ್ಬೇಕು. ಸೌಂಡ್ ಮೂರ್ ಸಲ ಮಾಡಿ ಚೆನ್ನಾಗಿದೆ, ಇನ್ನೊಂದೆರಡು ಪಂಚ್ ಕಡೆ ನಾನು ದೂರ ಇದ್ದೀನಿ. ಶ್ವಾಸ ಬರ್ಬೇಕಾದ್ರೆ ಈ ತರ ಪವರ್ಫುಲ್ ಧ್ವನಿ ಬರ್ಬೇಕಾದ್ರೆ ಅದೇ ಪಂಚ್ ಸ್ಪೀಡ್ ಬರ್ಬೇಕಾದ್ರೆ ಎಷ್ಟು ವರ್ಷ ಅಭ್ಯಾಸ ಮಾಡ್ಬೇಕು? ಈಗ ನನ್ನ ಸ್ಟೂಡೆಂಟ್ಸ್ ಸೀನಿಯರ್ ಸ್ಟೂಡೆಂಟ್ಸ್ ತುಂಬಾ ಜನ ಇದ್ದಾರೆ, ತುಂಬಾ ಚಿಕ್ಕ ವಯಸ್ಸಿಂದ ಕರಾಟೆ ಕ್ಲಾಸ್ ಅಲ್ಲಿ ಅಂದ್ರೆ ಒಂದು 8 ಇಯರ್ಸ್ 9 ಇಯರ್ಸ್ ಆ ಏಜ್ ಇಂದ ಅವ್ರು ಸ್ಟಾರ್ಟ್ ಮಾಡಿದ್ದಾರೆ. ಗಂಡು ಮಕ್ಳಿಗೆ ಬೇರೆ ಕರಾಟೆ, ಹೆಣ್ಣು ಮಕ್ಳಿಗೆ ಬೇರೆ ಕರಾಟೆ ಅಂತ ಇದೆಯಾ? ಖಂಡಿತ ಇಲ್ಲ, ದೇರ್ ಇಸ್ ನೋ ಡಿಸ್ಕ್ರಿಮಿನೇಷನ್ ಬಿಟ್ವೀನ್ ಗರ್ಲ್ಸ್ ಅಂಡ್ ಬಾಯ್ಸ್ ಅಂತ ಹೇಳ್ಬಹುದು. ಬಾಯ್ಸ್ಗೊಂದು ಹೆಚ್ಚಾಗಿ ಅಂದ್ರೆ ಗರ್ಲ್ಸೇ ವಿನ್ ಆಗೋದೊಂದು. ಈಗ ಫೆಡರೇಷನ್ ಕಪ್ ಕಂಟಿನ್ಯೂಸ್ ಆಗಿ ನಾವು ಒಂದು ಕರ್ನಾಟಕ ನಮ್ಮ ಟೀಮ್ ಒಂದು 6 ವರ್ಷ 7 ವರ್ಷ ಒಂದು ಕಂಟಿನ್ಯೂಸ್ ಆಗಿ ನಾವೇ ವಿನ್ ಮಾಡ್ಕೊಂಡು ಬರೋದು. ಅದರಲ್ಲಿ ಹೆಚ್ಚು ಮೆಡಲ್ಸ್ ಅನ್ನು ಪಡ್ಕೊಳ್ಳೋದು ಗರ್ಲ್ಸ್ ಟೀಮ್ ಇಂದ ಬರೋದು. ಗರ್ಲ್ಸ್ ವೆರಿ ಸೆನ್ಸಿಯರ್ ಆಗಿ ವರ್ಕ್ ಮಾಡೋದ ಒಂದು ಡಿಪಾರ್ಟ್ಮೆಂಟ್. ಸುರೇಶ್ ನಿಮ್ಮ ಮದುವೆ ಆಗಿದೆಯಾ? ಮದುವೆ ಆಗಿದೆ. ನಿಮ್ ವೈಫ್ ಕರಾಟೆ ಬರುತ್ತಾ? ಖಂಡಿತ ಇಲ್ಲ, ವೈಫ್ ಕರಾಟೆ ಹೇಳ್ಕೊಟ್ಟಿಲ್ಲ. ಅಂದ್ರೆ ನೀವು ಅವ್ರಿಗಿಂತ ಹಿಂದೆ ಬೀಳ್ತೀರಿ ಅನ್ನೋ ಭಯಾನ ನಿಮ್ಗೆ? ಯಾವ್ದ್ರ ಭಯ ಏನಿಲ್ಲ, ಕರಾಟೆ ಕಲಿಯೋದೊಂದು ಅದು ನಮ್ಮ ಬೇಸಿಕಲಿ ಒಂದು ಆಸಕ್ತಿ ಇರಬೇಕು. ಅಂಡ್ ಬಟ್ ನನ್ನ ವೈಫ್ ಬೇಸಿಕಲಿ ಶೀಸ್ ಸ್ವಲ್ಪ ರಿಸರ್ವ್ ಬಟ್ ಶೀಸ್ ಎಂಜಾಯಿಂಗ್ ಐ ಥಿಂಕ್. ನೀವು ಕರಾಟೆ ಮಾಡೋದನ್ನ? ಹೌದು. ಕರಾಟೆನಲ್ಲಿ ಮ್ಯಾಕ್ಸಿಮಮ್ ಅಂತಂದ್ರೆ ಈಗ ವಿಶ್ವವಿದ್ಯಾನಿಲಯ ಕಲಿಬೇಕಾದ್ರೆ PhD, ಆಮೇಲೆ PhD 2, 3, 4, 5 ಅಂತ. ಈಗ ನಿಮ್ಮ ಬ್ಲಾಕ್ ಬೆಲ್ಟ್ ಬಂದ ಮೇಲೆ ಫಸ್ಟ್ ಡ್ಯಾನ್ ಅಂತ ಹಿಡಿದು ಫಸ್ಟ್ ಡ್ಯಾನ್, ಸೆಕೆಂಡ್ ಡ್ಯಾನ್, ಥರ್ಡ್ ಡ್ಯಾನ್, ಫೋರ್ತ್ ಹಾಗೆ 9th ಡ್ಯಾನ್ ತಂಗ ಬರುತ್ತೆ ನಮ್ಮ ಸಿಸ್ಟಮ್ ಅಲ್ಲಿ. 9th ಡ್ಯಾನ್ ಆದ್ಮೇಲೆ ಗ್ರ್ಯಾಂಡ್ ಮಾಸ್ಟರ್, ಗ್ರ್ಯಾಂಡ್ ಮಾಸ್ಟರ್ ರೆಡ್ ಬೆಲ್ಟ್ ಬರುತ್ತೆ. ನಮ್ಮ ಗ್ರ್ಯಾಂಡ್ ಮಾಸ್ಟರ್ ಹನ್ಶಿ ಶುಕುರೋ ನಕಸತ್ತು ಹೇಳಿದಾರೆ ಅವರು ವರ್ಲ್ಡ್ ಅಲ್ಲಿ, ಓಕೆನವ ಜಪಾನ್ ಹೆಡ್ ಕ್ವಾರ್ಟರ್ಸ್. ಸೊ ಬ್ಲಾಕ್ ಬೆಲ್ಟ್ ಕೋರ್ಸ್ ಕಂಪ್ಲೀಟ್ ಮಾಡ್ಬೇಕಂದ್ರೆ 57 ಇಯರ್ಸ್ ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ ಮಾಡಬೇಕು ಅಂತ ಇದೆ. ಒಂದ್ ಬೆಲ್ಟ್ ಆಮೇಲೆ 1 ವರ್ಷ, ಈಗ ಬ್ಲಾಕ್ ಬೆಲ್ಟ್ ಫಸ್ಟ್ ಡ್ಯಾನ್ ಆಮೇಲೆ 1 ಇಯರ್ ಪ್ರಾಕ್ಟೀಸ್ ಮಾಡುವಷ್ಟು ಸರ್, 2 ಇಯರ್ಸ್ ಪ್ರಾಕ್ಟೀಸ್ ಮಾಡಬೇಕು ಸೆಕೆಂಡ್ ಡ್ಯಾನ್ಗೆ, ಸೆಕೆಂಡ್ ಡ್ಯಾನ್ ಆದ್ಮೇಲೆ ಮತ್ತೆ 2 ವರ್ಷ 3 ವರ್ಷ ಪ್ರಾಕ್ಟೀಸ್ ಮಾಡಬೇಕು ಥರ್ಡ್ ಡ್ಯಾನ್ಗೆ. ಆತರ ಒಂದೊಂದು 2 ವರ್ಷ ಆಡ್ ಆಗ್ತಾ ಇರುತ್ತೆ. ಒಂದು ಎಕ್ಸಾಮ್ ಅಂದ್ರೆ ಏನೇನು ಇರುತ್ತೆ? ಎಕ್ಸಾಮ್ ಅಲ್ಲಿ ಬ್ಲಾಕ್ ಬೆಲ್ಟ್ ಟೆಸ್ಟ್ ನಮ್ಮ ಸಿಸ್ಟಮ್ ಅಲ್ಲಿ 7 ಡೇಸ್ ಕಂಡಕ್ಟ್ ಆಗುತ್ತೆ. ನಾರ್ಮಲ್ ಟೆಸ್ಟ್ ಅಲ್ಲಿ ಒಂದು 4 ಅವರ್ಸ್ 5 ಅವರ್ಸ್ ಟೆಸ್ಟ್ ಇರುತ್ತೆ, ಮೇ ಬಿ ಒಂದು 1 ಡೇ ಕೂಡ ಬರಬಹುದು. ಅದರಲ್ಲಿ ಬೇರೆ ಫಿಸಿಕಲ್ ಫಿಟ್ನೆಸ್ ಗೆ ಇಂಪಾರ್ಟೆನ್ಸ್ ಕೊಟ್ಟಿರ್ತೀವಿ, ಆ ಎಂಡ್ಯೂರೆನ್ಸ್ ಎಲ್ಲ ನಾವು ಕರೆಕ್ಟ್ ಆಗಿ ಮಾಡ್ತಾ ಇದ್ದೀವಿ ಚೆಕ್ ಮಾಡ್ತೀವಿ. ಆಮೇಲೆ ಬೇಸಿಕ್ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ಚೆಕ್ ಮಾಡ್ತೀವಿ, ಬಿಹೇವಿಯರ್ ಹೆಂಗಿದೆ ಅಂತ ಚೆಕ್ ಮಾಡ್ತೀವಿ. ಇದು ಓವರ್ಆಲ್ ಪರ್ಫಾರ್ಮೆನ್ಸ್ ಇದ್ರೆ ಮಾತ್ರ ಸ್ಟೂಡೆಂಟ್ ನೆಕ್ಸ್ಟ್ ಪ್ರಮೋಷನ್ ಕಳ್ಸೋಕೆ ಸಾಧ್ಯ. ಈಗ ನಿಮ್ಮಲ್ಲಿ ಕೆಲವೆಲ್ಲ ಬೇಸಿಕ್ ಎಕ್ಸಸೈಸಸ್ ಇದೆ, ಅದಕ್ಕೆ ನೀವು ಫಾರ್ಮ್ ಎಕ್ಸಸೈಸ್ ಇಲ್ಲದ್ರೆ ಕಟಾಸ್ ಅಂತ. ಕಟಾಸ್ ಅಂದ್ರೆ, ಕಟಾಸ್ ಅಂದ್ರೆ ಒಂದು ಸೆಟ್ ಆಫ್ ಕಾಂಬಿನೇಷನ್, ಅದು ಅದು ಪಂಜ್, ಕಿಕ್, ಸ್ಟ್ಯಾಂಡ್ಸ್, ಮೂವ್ಮೆಂಟ್ಸ್ ಎಲ್ಲ ಆಡ್ ಆಗಿರೋ ಒಂದು, ಇಟ್ ಇಸ್ ಜಸ್ಟ್ ಲೈಕ್ ಒಂದು ಡ್ಯಾನ್ಸ್ ಅಂತ ಹೇಳ್ಬೋದು. ಕೆಲವೊಂದು ಕಟಾಸ್ ಬೇಸಿಕಲಿ ಯಾಕೆ ಮಾಡೋದು ಅಂದ್ರೆ ಅದು ಬೇಸಿಕ್ ಬೇಸ್ಡ್ ಆನ್ ದಟ್. ಕಟಾಸ್ ಪರ್ಫೆಕ್ಟ್ ಆಗಿ ಮಾಡೋ ಒಂದು ಸ್ಟೂಡೆಂಟ್ಸ್ ಗೆ ನಿಜವಾಗ್ಲೂ ಫೈಟಿಂಗ್ ಕಾಂಪಿಟೇಷನ್ ಟೈಮ್ ಅಲ್ಲಿ ಈಸಿಯಾಗಿ ಫೈಟ್ ಮಾಡುವುದು ಆ ಮೂವ್ಮೆಂಟ್ಸ್. ಕಟಾಸ್ ಅಲ್ಲಿ ಬರೋ ಕಟಾಸ್ ಇಸ್ ಅ ಇಮ್ಯಾಜಿನರಿ ಫೈಟಿಂಗ್ ಸೆಟ್ ಆಫ್ ಇಮ್ಯಾಜಿನ್, ಒಪೋನೆಂಟ್ ನಮ್ ಸುತ್ತ ಇದೆ ಅಂತ ಒಂದು ಇಮ್ಯಾಜಿನ್ ಮಾಡ್ಕೊಂಡು ನಾವು ಅವ್ರನ್ನ ಅಟ್ಯಾಕ್ ಮಾಡೋದು, ಬ್ಲಾಕ್ ಮಾಡೋದು, ಆತರ ಮೂವ್ಮೆಂಟ್ಸ್ ಅಂತ ಕಟಾಸ್. ಅದರಲ್ಲಿ ಇನ್ನೊಂದು ಸಿಸ್ಟಮ್ ಇದೆ ರೆಂಬೋ ಕಾಯಿಂದ, ದಟ್ ಅದು ಫುಲ್ ಕಾಂಟ್ಯಾಕ್ಟ್ ಸಿಸ್ಟಮ್. ಅದು ಫುಲ್ ಕಾಂಟ್ಯಾಕ್ಟ್ ಸಿಸ್ಟಮ್ ಅಲ್ಲಿ ನಾವು ಲೈಕ್ ಸ್ಟ್ರೀ, ಬಟ್ ನಾವು ಟೀಚ್ ಮಾಡೋ ಮೆಥಡ್ ಅಲ್ಲಿ ಸಿಸ್ಟಮ್ ಏನಂದ್ರೆ ಫುಲ್ ಕಾಂಟ್ಯಾಕ್ಟ್ ಸಿಸ್ಟಮ್ ಅಲ್ಲಿ ಟೀಚ್ ಮಾಡೋದು. ಪಂಜಿಗೆ ಕಂಟ್ರೋಲ್ ಮಾಡಲ್ಲ, ಫುಲ್ ಪವರ್ ಅಲ್ಲಿ ಪಂಚ್ ಮಾಡೋದು, ಕಿಕ್ಸ್ ಎಲ್ಲ ಫುಲ್ ಪವರ್ ಅಲ್ಲೇ ಮಾಡೋದು. ಬಟ್ ಕಾಂಪಿಟೇಷನ್ ಮಾಡೋ ಟೈಮಲ್ಲಿ ಕಾಂಪಿಟೇಷನ್ ಇಸ್ ನಾಟ್ ಅಲ್ಲೇ ಒಂದು ಒಂದು ಫೈಟಿಂಗ್ ಅಂದ್ರೆ ಸಿ ನನ್ನ ಮಾಸ್ಟರ್ ಹೇಳೋ ಪ್ರಕಾರ, ನನ್ನ ಮಾಸ್ಟರ್ ಹೇಳೋ ಪ್ರಕಾರ ಹೌ ಟು ಫೈಟ್ ವಿತೌಟ್ ಟು ಫೈಟ್ ಅಂತ ಹೇಳೋದು. ಅಂದ್ರೆ ಒಂದು ಕಾಂಪಿಟೇಷನ್ ಅಲ್ಲಿ ಹೆಂಗೆ ಫೈಟ್ ಮಾಡಬೇಕು, ವಿತೌಟ್ ಜಗಳಲ್ಲಿ ಹೆಂಗೆ ಫೈಟ್ ಮಾಡಬೇಕು, ಒಂದು ಸ್ಕೋರ್ ಮಾಡಬೇಕು. ಈಗ ಮಲೇಷ್ಯಾದಲ್ಲೋ, ಹಾಂಗ್ಕಾಂಗ್ ಅಲ್ಲೋ, ಸೌತ್ ಅಮೆರಿಕಾದಲ್ಲೋ ಹೋದ್ರೆ ಕರಾಟೆ ಕಲ್ತಿರೋರು ಯಾರು ಅಂತಂದ್ರೆ ಲೋಕಲ್ ಮಾಫಿಯಾದವರು.
ಅಂಡರ್ ವರ್ಲ್ಡ್ ಅವರು, ಆಮೇಲೆ ಜಗಳಕ್ಕೆ ಬರೋ ಟೀಮ್ನವರು, ಅದು ಸಿನಿಮಾದಲ್ಲೂ ಹಾಗಿದೆ, ನಿಜ ಜೀವನದಲ್ಲೂ ಹಾಗಿದೆ. ಭಾರತದಲ್ಲಿ ಇವತ್ತು ಕರಾಟೆ ಕಲಿಯಕ್ಕೆ ಬರ್ತಾ ಇರೋ ವರ್ಗ ಯಾವುದು ಸರ್? ಕರಾಟೆ ಕಲಿಯೋರು ಅಂದ್ರೆ ಸಿದ್ಧ ಕಲ್ತಿರೋರು ಯಾವತ್ತು ಆ ವಿದ್ಯೆಯನ್ನ ಪೂರ್ತಿ ತಿಳ್ಕೊಂಡಿರಲ್ಲ. ಆ ವಿದ್ಯೆ ಒಂದು ಆರ್ಟ್ ಕಲಿಯೋ ಟೈಮಲ್ಲಿ ಆ ಆರ್ಟ್ ಬಗ್ಗೆ ತಿಳ್ಕೊಂಡಿರ್ಬೇಕು ಫಸ್ಟ್, ಬೇಸಿಕಲಿ ಅವರು ಆ ಸಿಸ್ಟಮ್ ಅನ್ನ ತಿಳ್ಕೊಂಡಿರ್ಬೇಕು. ಆದ್ರ 100% ನಿಜವಾಗ್ಲೂ ಕರಾಟೆ ಪ್ರಾಕ್ಟೀಸ್ ಮಾಡಿರೋ ಒಂದು ಪಾರ್ಟಿಸಿಪೆಂಟ್, ಒಂದು ಪರ್ಸನ್ ಒಂದು ರೌಡಿಸಮ್ ಫೀಲ್ಡ್ ಗೆ ಇಳಿಯಲ್ಲ. ಆದ್ರೆ ನಿಜ ಜೀವನದಲ್ಲಿ ಹಾಗಾಗಿಲ್ಲ, ನಾನು ಹೇಳದಲ್ಲ, ಅನೇಕ ದೇಶಗಳನ್ನು ನಾನು ಕಣ್ಣಾರೆ ಕಂಡಿದ್ದೀನಿ, ಅಲ್ಲಿ ಕರಾಟೆ ಸ್ಕೂಲ್ಗಳಿಗೆ ಹೋಗಿ ನೋಡಿದ್ದೀನಿ. ಅದರ ಕಂಟ್ರೋಲ್ ಯಾರ ಕೈಲಿದೆ ಅಂತಂದ್ರೆ ಲೋಕಲ್ ಮಾಫಿಯಾ ಕೈಲಿ. ಬೇರೆ ದೇಶದಲ್ಲಿ ಮೋಸ್ಟ್ಲಿ ಚಾನ್ಸಸ್ ಅದೇ, ಬಟ್ ಇಂಡಿಯಾದಲ್ಲಿ ನಮ್ಮ ಬೇಸಿಕಲಿ ನಮ್ಮ ಕಂಟ್ರಿ ಇಂಡಿಯಾದಲ್ಲಿ ಇವತ್ತು ಕಾಲೇಜಿಗೆ ಹೋಗುವ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ, ವಿದ್ಯಾರ್ಥಿನೇ ಬರ್ತಾ ಇದ್ರೆ ಎಲ್ಲೋ ಒಳ್ಳೆ ಕೆಲಸದಲ್ಲಿರುವಂತವ್ರು ಬರ್ತಾ ಇದ್ದಾರೆ, ಒಳ್ಳೆ ಒಳ್ಳೆ ಬೆಳವಣಿಗೆ ಹಾಗೆ ಮುಂದುವರಿಬೇಕು. ಇದು ಮುಂದುವರಿಬೇಕು ಅಂತ ನನ್ನ ಅಭಿಪ್ರಾಯ. ಹೆಣ್ಮಕ್ಳಿಗೆ ಸೆಲ್ಫ್ ಡಿಫೆನ್ಸ್ಗೆ ಕರಾಟೆ ಕಲ್ತ್ರೆ ಒಳ್ಳೇದು ಅಂತ, ನಿಜವಾಗಿ ಅದು ಉಪಯೋಗ ಆಗುತ್ತೆ. ಅಥವಾ ಏನು ಪೆಪ್ಪರ್ ಸ್ಪ್ರೇ ಇಲ್ಲ ಇನ್ನೇನು ಹಿಡ್ಕೊಂಡು ಹೋಗೋ ಸುಲಭ. ಪೆಪ್ಪರ್ ಸ್ಪ್ರೇ ಪೌಡರ್ ಇಲ್ಲಾಂದ್ರೆ ಚಿಲ್ಲಿ ಪೌಡರ್ ಅದೆಲ್ಲ ಇದೆ, ಎಷ್ಟು ದಿವಸ ಎತ್ಕೊಂಡು ಕೈಯಲ್ಲಿ ಹೋಗಕ್ಕಾಗುತ್ತೆ? ನೀವು ಹೋಗುವಾಗ ಎಲ್ಲ ಲೈಫ್ ಲಾಂಗ್ ಅದನ್ನೇ ಎತ್ಕೊಂಡು ವ್ಯಾನಿಟಿ ಬ್ಯಾಗಲ್ಲಿ ಇಟ್ಕೊಂಡು ಹೋಗಬೇಕು. ಬಟ್ ಕರಾಟೆ ಒಂದು ಆರ್ಟ್ ಇದೆ, ನಿಜವಾಗ್ಲೂ ಕಲ್ತಿದ್ರೆ ನೀವು ಅದು ಕೈಯಲ್ಲಿ ಎತ್ಕೊಂಡು ಹೋಗೋ ನೆಸೆಸಿಟಿ ಅದು ನಿಮ್ಮಲ್ಲಿ ಇದೆ. ಅದು ನಿಮ್ಗೆ ಎದು ಏನ್ ಸಿಚುವೇಶನ್ಸ್ ಬರೋದು ಆ ಕರೆಕ್ಟ್ ಆಗಿ ಆ ಸಿಚುವೇಶನ್ ಅಲ್ಲಿ ನೀವು ಅದನ್ನ ಅಪ್ಲೈ ಮಾಡುವುದು. ಕರಾಟೆ ಕಲ್ತಿರುವ ಒಂದು ಹೆಣ್ಮಗು ನಿಜವಾಗಲೂ ಮೆಂಟಲಿ ಕಾನ್ಫಿಡೆಂಟ್ ಆಗಿರುತ್ತೆ, ಯಾವ ದೇಶದಲ್ಲಿ ಬೇಕಂದ್ರೂ ಓಡಾಡಬಹುದು. ಈಗ ಇಂಡಿಯಾದಲ್ಲಿಂದಲ್ಲ, ಎಲ್ಲಿ ಬೇಕಂದ್ರೂ ಧೈರ್ಯವಾಗಿ ಓಡಾಡಬಹುದು. ನಿಜವಾಗಲೂ ಅದು ಕರೆಕ್ಟ್ ಆಗಿ ಸಿಸ್ಟಮ್ಯಾಟಿಕ್ ಆಗಿ ಒಂದು ಪ್ರಾಕ್ಟೀಸ್ ಮಾಡಿರುವ ಒಂದು ಹೆಣ್ಮಗು ನಮ್ಮ ದೇಶವೊಂದಲ್ಲ, ಎಲ್ಲಿ ಯಾವ ದೇಶ. ಈಗ ನನಗೊಂದು ಹೆಣ್ಮಗು ಇದ್ರೆ ನಿಜವಾಗ್ಲೂ ನಾನು ಅದನ್ನ ಅದು ನನಗೊಂದು ಹುಡುಗ ಬಾಯ್ ಇರುವುದು, ಬಟ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಓದ್ತದೆ. ಬಟ್ ಆದ್ರೆ ಕೂಡ ಈಗ ನನಗೊಂದು ಹೆಣ್ಮಗು ಅಂದ್ರೆ ನಿಜವಾಗ್ಲೂ ಒಂದು ಬ್ಲಾಕ್ ಬೆಲ್ಟ್ ಲೆವೆಲ್ ಅಲ್ಲಿ ಇಲ್ಲಂದ್ರೆ ಒಂದು ಕರಾಟೆ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿರೋದ್ ನಾನು ಬ್ಲೈಂಡ್ ಆಗಿ ಎಲ್ಲಿ ಬೇಕಂದ್ರೆ ಹೋಗೋದು ಹೇಳ್ತೀವಿ. ನಿಮ್ಮ ಧೈರ್ಯ ಹೌದು ಕಳಿಸುವುದು, ಯಾಕಂದ್ರೆ ನನಗೆ ಅದ ಮೇಲೆ ಈ ಆರ್ಟಿನ ಮೇಲೆ ನನ್ನ ಕಾನ್ಫಿಡೆನ್ಸ್ ಇದೆ, ನಾನು ಮಾಡುವುದು. ಈಗ ನಿಮ್ಮೂರಿನ ಕಲರಿಪಯಟ್ಟು ಜಪಾನ್ನ ಕರಾಟೆ ಓಕೆ, ನಾವು ಅದರ ಹೆಡ್ ಕ್ವಾರ್ಟರ್ ಹೆಡ್ ಕ್ವಾರ್ಟರ್ಸ್ ಜಪಾನ್. ಆಮೇಲೆ ಕುಂಫು ಚೈನೀಸ್ ಮಾರ್ಷಲ್ ಹೌದು, ಆಮೇಲೆ ಇದು ಟೈಕೊಂಡ ಕೊರಿಯಾಕ್ ಹೋದ್ರೆ ಇದೆ, ಮಲೇಷ್ಯಾಕ್ ಹೋದ್ರೆ ಅವ್ರದೇ ಇನ್ನೊಂದು ಸಲಾತ್ ಅಂತ ಹೇಳಿ ಒಂದು ಮಾರ್ಷಲ್ ಡ್ಯಾನ್ಸು ಇದಿದೆ. ಆದ್ರೆ ಇದು ಎಲ್ಲ ಮಾರ್ಷಲ್ ಆರ್ಟ್ ಅಲ್ಲಿ ಒಂದು ಮೂಲ ತತ್ವ ದೇವರ ಮೇಲಿನ ನಂಬಿಕೆ, ಮತ್ತೆ ಈ ಕಲೆಯನ್ನ ನಾನು ಅನ್ಯಾಯ ಮಾಡೋದಕ್ಕೆ ಬಳಸೋದಿಲ್ಲ ಅಂತ ಅದೊಂದು ಪ್ರಾಮಿಸ್ ಮಾಡಿಕೊಂಡೇ ಆ ಮಗು ಇಲ್ಲಾಂದ್ರೆ ಆ ಪರ್ಸನ್ ಸ್ಟಾರ್ಟ್ ಮಾಡಬೇಕು ಅಂತ ನನ್ನ ಅಭಿಪ್ರಾಯ. ಅಂದ್ರೆ ಮೂಲತಃ ಇದರಲ್ಲೊಂದು ಅಧ್ಯಾತ್ಮ ಇದೆ. ಹೌದು ಖಂಡಿತ. ನೀವು ಅದನ್ನ ಕ್ಲಾಸ್ನಲ್ಲಿ ಯಾವ ರೀತಿ ಹೇಳ್ಕೊಡ್ತೀರಾ? ಒಂದೊಂದು ಸ್ಟೂಡೆಂಟ್ಸ್ಗೂ ನಾವು ಟೀಚ್ ಮಾಡುವಾಗ ಕರೆಕ್ಟ್ ಆಗಿ ಆ ಮಗು ಬೇರೆಯವ್ರ ಮಗು ಅಲ್ಲ ಅಂತ ತಿಳ್ಕೋಬೇಕು ನಾವು ಫಸ್ಟ್. ಆ ಕರಾಟೆ ಕ್ಲಾಸ್ ಅಲ್ಲಿ ಬರೋ ಮಗು ನನ್ನ ಮಗು ಅಂತ ತಿಳ್ಕೊಂಡು ನಾವು ಟೀಚ್ ಮಾಡಬೇಕು. ಸೊ ಅದೇ ತರ ನಮ್ಮ ಮಗುನ ಹೆಂಗೆ ನಮ್ಮ ಮಗನೇ ಇಲ್ಲ ಮಗಳಿಗೆ ಹೆಂಗೆ ಟೀಚ್ ಮಾಡೋದು, ಅದು ಕರಾಟೆ ಅಂದಲ್ಲ ಎನಿ ಆರ್ಟ್. ನನ್ನ ಅಭಿಪ್ರಾಯದಲ್ಲಿ ಯಾವುದೇ ಆರ್ಟ್ ಆಗಿರಲಿ ಯಾವುದೇ ವಿದ್ಯೆ ಆಗಲಿ ಹೇಳ್ಕೊಡುವಾಗ ಸ್ವಂತ ಮಗು ಅಂತ ತಿಳ್ಕೊಂಡು ಆ ಟೀಚರ್ ಆ ಮಗುಗೂ ಟೀಚ್ ಮಾಡಬೇಕು. ಆದ್ರೆ ಮಾತ್ರ ಆ ಮಗು ಕರೆಕ್ಟ್ ಆಗಿ ಒಂದು ಸೊಸೈಟಿಗೆ ಹೆಲ್ಪ್ಫುಲ್ ಆಗೋ ತರ ಬೆಳೆಯೋಕ್ಕೂ ಸಾಧ್ಯ ಅಂತ ನಂದು.
ಇದುವರೆಗೆ ಬ್ಲ್ಯಾಕ್ ಬೆಲ್ಟ್ ಮಾಸ್ಟರ್ ಸುರೇಶ್ ಕೆನಿಚೀರ ಅವರು ಹೇಗೆ ತಾನು ಕರಾಟೆಯನ್ನು ಕಲಿತೆ, ಜೊತೆಗೆ ತನ್ನ ವಿದ್ಯಾರ್ಥಿಗಳಿಗೆ ಅದನ್ನು ಶಿಸ್ತಿನಿಂದ ಹೇಳ್ಕೊಡ್ತಾ ಇದ್ದೀನಿ ಅನ್ನೋದನ್ನು ನಮ್ಮ ಜೊತೆ ವಿವರಿಸಿದ್ದಾರೆ. ತಿಂಡಿ ಆಗಿದ್ರೆ ನಿಮ್ಮ ನಿಮ್ಮ ಕೆಲಸಕ್ಕೂ ತಿಂಡಿ ಆಗಿಲ್ಲ ಅಂತಂದರೆ ಒಂದೆರಡು ಬಾರಿ ಕಿಯಾ ಕಿಯಾ ಅಂತ ಟ್ರೈ ಮಾಡಿ ನೋಡಿ ಅವ್ರು ಏನು ತೋರಿಸಿದ್ರು ಅಂತೇಳಿ. ಅದನ್ನು ನಮ್ಗೆ ತೋರಿಸಿಕೊಟ್ಟಿದ್ದಕ್ಕೆ ಅವರಿಗೆ ವಂದನೆಗಳು. ನಮಸ್ಕಾರ.